ಯಳಂದೂರು ತಾಲೂಕಿನ ವೈಕೆಮೂಳೆ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಪಾಲ್ಗೊಂಡು ಶಾಸಕರು ಭೂಮಿಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಯಳಂದೂರು ಪಟ್ಟಣದ ಬಾಳೆಪೇಟೆ ವೃತ್ತದಿಂದ ವೈಕೆಮೂಳೆ ಎರಡು ಕೆರೆ ಸಂಪ್ವರೆಗೆ 2 ಕಿಲೋಮೀಟರ್ ವರೆಗೆ 7 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕು. 5 ವರ್ಷಗಳ ಕಾಲ ರಸ್ತೆ ನಿರ್ವಹಣೆ ಜವಾಬ್ದಾರಿ ಗುತ್ತಿಗೆದಾರರ ಮೇಲಿರುತ್ತದೆ. 5 ವರ್ಷಗಳಲ್ಲಿ ರಸ್ತೆ ಗುಂಡಿ ಬಿದ್ದರೆ ಅವರೇ ಗುಂಡಿ ಮುಚ್ಚಿಸುವ ಕಾರ್ಯ ಮಾಡಬೇಕೆಂದು ಸರ್ಕಾರ ಹೊಸ ಕಾನೂನು ಮಾಡಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ವಿ ಚಂದ್ರು, ಉಪಾಧ್ಯಕ್ಷ ಕಿನಕಹಳ್ಳಿ ಪ್ರಭುಪ್ರಸಾದ್, ಪಿಡಬ್ಲ್ಯೂಡಿ ಏಡಬಳ್ಳಿ ಪುರುಷೋತ್ತಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅನೇಕರು ಮನವಿಗಳನ್ನ ಕೊಟ್ಟಿದ್ದು ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ, ವಿಶೇಷವಾಗಿ ಈ ಮುಖ್ಯವಾದ ರಸ್ತೆ ಯಳಂದೂರಿನ ಬಳೆಪೇಟೆಯಿಂದ ನಮ್ಮ ಸುತ್ತೂರು ಇಸ್ರುವಾಡಿ ನಮ್ಮೂರಿಗೆ ಹೋಗೋ ದಾರಿ ಇದು. ಕಾಗಲವಾಡಿ ಚಂದಕವಾಡಿ, ಕಾಗಲವಾಡಿ ಆಲೂರು ನಗರ ಹೋಗ್ಬೇಕಂತ ಮುಖ್ಯ ರಸ್ತೆ ಇದು. ಎಲ್ಲರಿಗೂ ಕೂಡ ಈ ರಸ್ತೆ ಬಹಳ ಪ್ರಮುಖವಾದ ರಸ್ತೆ ಆಗಿತ್ತು. ನಮ್ಮ ಇಲಾಖೆಯ ಇಂಜಿನಿಯರ್ ಅಂತ ಸುರೇಂದ್ರ ಅವ್ರನ್ನ ಕೇಳಿದೆ, ಈ ರಸ್ತೆ ಅಭಿವೃದ್ಧಿ ಆಗಿ ಎಷ್ಟು ವರ್ಷ ಆಗಿರ್ಬೋದು ಅಂತ. ಸುಮಾರು 20 ವರ್ಷ ಆಗಿದೆ ಅಂತ ಒಂದು ಅಂದಾಜನ್ನು ಅವ್ರು ಹೇಳಿದ್ರು. ಯಾರಿಗೇ ಆಗಲಿ ವಿಶೇಷವಾಗಿ ಬಸ್ನವರು ಬ್ರೇಕ್ ಇಲ್ಲದೆ ಓಡಿಸ್ಕೊಂಡು ಹೋಗಿದ್ರು, ಹಳ್ಳ ಕೊಳ್ಳ ದಿಣ್ಣೆ ನೋಡೋದೇ ಇಲ್ಲ. ಅದರಲ್ಲಿ ಯಾರಾದರೂ ಹೆರಿಗೆ ಹತ್ರ ಬಂದಿದ್ರೆ ಮಕ್ಕಳೇ ಆಗಿರ್ತಕ್ಕಂಥ ಉದಾಹರಣೆ ಇದೆ ನಿನ್ನೆ ರೋಡ್ ಅಂತಿಂದ. ಹಾಗಾಗಿ ಆಟೋದಲ್ಲಿ ತಿರುಗಾಡ್ತಕ್ಕಂಥವ್ರು ನನ್ನನಿಗೆ ಹೇಳ್ತೀರಿ, ನಾನು ಎದುರುಗಡೆ ಬಂದ್ಬಿಟ್ಟೆ ರೋಡ್ ಹೋಗಿದ್ದ ರೋಡ್ ಆಗೋದು. ಈ ನಮ್ಮ ನಂಜುಂಡ ಸ್ವಾಮಿ ಅಂತೂ ನಂಗೆ ರಾತ್ರಿ ಮೇಲೆ ಫೋನ್ ಮಾಡ್ತಿದ್ದೆ, ಸಂಜೆ ವೇಳೆ ಫೋನ್ ಹೋಗ್ಬಿಡಿ. ಪಾಪ ಯಾವತ್ತೂ ವೈಯಕ್ತಿಕವಾಗಿ ಏನೋ ಕೇಳ್ತಾ ಇರಲಿಲ್ಲ ಊರು ರಸ್ತೆ ಬಗ್ಗೆ.